ಯೆಹೋವನಲ್ಲಿ ಭರವಸವಿಟ್ಟು ಒಳ್ಳೆಯದನ್ನ ಮಾಡು. ಕೀರ್ತನೆ 37:3-7 ವಾಕ್ಯಗಳು. ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು, ಆಗ ಯೆಹೋವನಲ್ಲಿ ಸಂತೋಷಿಸುವೆ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು, ಆತನೇ ಅದನ್ನು ಸಾಗಿಸುವನು. ಆತನು ನಿನ್ನ ನೀತಿಯನ್ನು ಉದಯದ ಬೆಳಕಿನಂತೆಯೂ ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆಯೂ ಪ್ರಕಾಶಗೊಳಿಸುವನು. ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ಆಮೇನ್. ದೇವರು ನಮಗೆ ಈ ವಾಕ್ಯಗಳನ್ನ ಮುರಿದು ಕೊಡ್ಲಿ. ನಾನಿವತ್ತು ಹಂಚಿಕೊಳ್ಳುವಂತಹ ವಿಷಯ, ನಮಗೊಬ್ಬ ತಂದೆ ಇದ್ದಾನೆ, ಆತನು ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ. ಒಂದು ತಂದೆಯ ಒಂದು ಸಣ್ಣ ವಿಡಿಯೋ, ನನ್ನ ಹೃದಯವನ್ನು ಮುಟ್ಟಿದಂಥ ಒಂದು ಸೆಕ್ಯುಲರ್ ವಿಡಿಯೋ ಅಂತ ನೀವು ನೆನೆಸ್ಬೋದು ಇದನ್ನ. ಆದರೆ ಈ ವಿಡಿಯೋ ನೀವೆಲ್ಲರೂ ಕೆಲವರು ನೋಡಿರ್ತೀರ ಕೂಡ, ಒಂದು ಸರಿ ನೀವು ನೋಡ್ರಿ ಆ ವಿಡಿಯೋವನ್ನು. Daddy is the sweetest daddy in the world. Daddy is the most handsome. The smartest. Bala buddhishali namappa. The most clever. Bala jana namappa. The kindest. Bala karuniyulla. My Superman. Tatane nanige Superman. Daddy wants me to do well at school. Daddy is just great, but Adre. He lies. Namappa sullu heltar. ತನಗೆ ಕೆಲಸ ಇದೆ ಅಂತ ಸುಳ್ಳು ಹೇಳ್ತಾನೆ ನಮ್ಮಪ್ಪ. ನಮಗೆ ಬಹಳ ಹಣ ಇದೆ ಅಂತ ಸುಳ್ಳು ಹೇಳ್ತಾನೆ ನಮ್ಮಪ್ಪ. ತನಗೆ ಸುಸ್ತಾಗಲ್ಲ ಅಂತ ಯಾವತ್ತು ಹೇಳೋದೇ ಇಲ್ಲ, ಸುಳ್ಳು ಹೇಳ್ತಾನೆ. ತನಗೆ ಹಸಿವು ಇದೆ ಅಂತ ಹೇಳಲ್ಲ. ನಮಗೆಲ್ಲ ಇದೆ ಅಂತ ನಮ್ಮಪ್ಪ ಯಾವಾಗಲೂ ಹೇಳ್ತಾರೆ. ತನ್ನ ಸಂತೋಷವನ್ನು ಕೂಡ ಆತನು ಸುಳ್ಳು ಹೇಳಿ ಇಲ್ಲ. Because of me. ಮಗುವಿಗೋಸ್ಕರ ಅದರ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ಒಬ್ಬ ಸುಳ್ಳು ಹೇಳುವಂಥ ತಂದೆಯನ್ನು ನಾವು ವಿಡಿಯೋದಲ್ಲಿ ನೋಡಿದ್ವಿ. ಆದರೆ ಈ ವಿಡಿಯೋಗಿಂತಲೂ ನಾನು ಈ ವಿಡಿಯೋ ನೋಡಿ ಮುಗಿಸಿದಾಗ ನನ್ನೊಳಗೆ ಬಂದಂಥ ಒಂದು ಶಬ್ದ ಏನಂದರೆ, ನಮಗಿರುವ ಒಬ್ಬ ತಂದೆ ನಮ್ಮ ಸುಖಕ್ಕಾಗಿ ಯಾವತ್ತೂ ಸುಳ್ಳೇ ಹೇಳಿಲ್ಲ ಮತ್ತು ತನ್ನ ಕೈಗಳಲ್ಲಿ ಕಾಲುಗಳಲ್ಲಿ ಮೊಳೆ ಹೊಡೆಸಿಕೊಂಡು ರಕ್ತವನ್ನು ಸುರಿಸಿ
ಇವತ್ತು ನಾವು ಆ ಮೊಳೆಯನ್ನು ಶಿಲುಬೆಯನ್ನು ನೋಡಿಲ್ಲ, ಆದರೆ ನಮ್ಮ ಜೀವಿತಗಳಲ್ಲಿ ಅದಕ್ಕೂ ಮೀರಿ ನಮ್ಮ ಇಷ್ಟಾರ್ಥಗಳನ್ನು ಆತನು ನೆರವೇರಿಸುವವನಾಗಿದ್ದಾನೆ. ಕೀರ್ತನೆ 37:4 ವಾಕ್ಯವನ್ನು ನೀವು ನೋಡೋದಾದರೆ ಆ ವಾಕ್ಯವು ಹೀಗೆ ಹೇಳುತ್ತೆ, ಆತನು ನಿನ್ನ ಇಷ್ಟಾರ್ಥಗಳನ್ನು ಏನು ಮಾಡ್ತಾನಂತೆ, ನೆರವೇರಿಸ್ತಾನೆ. ಸಾಮಾನ್ಯವಾಗಿ ನಾನು ನಿಮಗೆ ಕಂಡ ಹಾಗೆ ಯಾವಾಗಲೂ ಎಚ್ಚರಿಸುವಂತಹ ಸೇವಕನಾಗಿದ್ದರೂ ಕೂಡ ಬಹಳಷ್ಟು ಜನ ನನ್ನನ್ನು ಕೇಳ್ತಾರೆ, ನಿಮಗೆ ಆದರಣೆ ಸಂದೇಶ ಬರೋದೇ ಇಲ್ವಾ ಅಂತ. ಆದರೆ ನಾನು ನಿಮಗೆ ಹೇಳ್ತೀನಿ, ದೇವರು ಆದರಿಸುವಂತಹ ವಿಧ ಆ ಸತ್ಯವೇದದಲ್ಲಿ ವರ್ಣನೆಗೆ ಮೀರಿದ್ದು. ಕೀರ್ತನೆ 145:19 ವಾಕ್ಯದಲ್ಲೂ ನೀವು ನೋಡೋದಾದರೆ ಆ ಕೀರ್ತನೆಯಲ್ಲಿ ವಾಕ್ಯವು ಏನು ಹೇಳ್ತದೆ, ದೇವರು ನಮ್ಮ ತಂದೆ ಎಂಥವನಂದರೆ, ಕೀರ್ತನೆ 145:19 ವಾಕ್ಯ, ಆ ವಾಕ್ಯ ಹೀಗೆ ಹೇಳುತ್ತೆ, ತನ್ನಲ್ಲಿ ಭಯಭಕ್ತಿಯುಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ. ತನ್ನಲ್ಲಿ ಭಯಭಕ್ತಿಯುಳ್ಳವರ ಇಷ್ಟವನ್ನು ಆತನು ಏನು ಮಾಡ್ತಾನಂತೆ, ನೆರವೇರಿಸ್ತಾನೆ. ಕೀರ್ತನೆ 24 ವಾಕ್ಯ, ಅಲ್ಲೂ ವಾಕ್ಯ ಏನು ಹೇಳುತ್ತಂದ್ರೆ, ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ, ನಿನ್ನ ಇಷ್ಟಾರ್ಥವನ್ನು ಏನು ಮಾಡಲಿ, ನೆರವೇರಿಸಲಿ. ಆಮೇನ್. ಓಕೆ, 21:2 ವಾಕ್ಯವನ್ನು ನೋಡ್ರಿ, ಇದೆಲ್ಲ ಕೀರ್ತನೆಯ ವಾಕ್ಯಗಳೇ. ದೇವರ ವಾಗ್ದಾನ ಎಷ್ಟಿದೆ ಅಂತ ನೀವು ನೋಡ್ರಿ, ನೀನು ಅವನ ಪ್ರಾರ್ಥನೆಯನ್ನು ನಿರಾಕರಿಸದೆ ಅವನ ಇಷ್ಟಾರ್ಥವನ್ನು ನೆರವೇರಿಸಿದ್ದೀಯಲ್ಲ, ಅವನ ಇಷ್ಟಾರ್ಥವನ್ನು ನೀನೇನ್ ಮಾಡಿದೀಯಾ, ನೆರವೇರಿಸಿದೀಯಲ್ಲ. ಹಲ್ಲೆಲೂಯಾ. ನಮ್ಮ ದೇವರು ಬಹಳ ಕನಿಕರವುಳ್ಳಂತಹ ತಂದೆ. ಅನೇಕ ಸಮಯದಲ್ಲಿ ನಾವು ಕೂಡ ಈ ವಿಡಿಯೋದಲ್ಲಿ ನೋಡಿದ ಹಾಗೆ ದೇವರು ನಮಗೆ ಇಷ್ಟಾರ್ಥಗಳನ್ನು ನೆರವೇರಿಸುವಾಗ ಸಂತೋಷವುಳ್ಳಂಥ ಒಬ್ಬ ಪರಲೋಕ ತಂದೆಯನ್ನು ನಾವು ಆರಾಧಿಸ್ತೇವೆ. ಆದರೆ ಅದೇ ಸಮಯದಲ್ಲಿ ಇನ್ನೊಂದು ನಿಮ್ಗೆ ಅರ್ಥ ಆಗಬೇಕು, ನಾವು ಆರಾಧಿಸುವಂತಹ ತಂದೆ ಈ ವಿಡಿಯೋದಲ್ಲಿ ನೋಡಿದಂತಹ ನರ ಮನುಷ್ಯರಾದಂಥ ತಂದೆಗಳಂತಲ್ಲ. ಯಾವಾಗಲೂ ಸತ್ಯವೇದ ತಂದೆ ಅಂತ ಹೇಳುವಾಗ, ಪೌಲನು ಕೂಡ ಹೇಳುವಾಗ ಎಫೆಸ ಪತ್ರಿಕೆಯಲ್ಲಿ ಹೇಳ್ತಾನೆ, ಆ ಪರಲೋಕ ಭೂಪರಲೋಕದಲ್ಲಿ ಒಡೆಯನಾಗಿರುವ ತಂದೆಯ ಮುಂದೆ ನಾವು ಮೊಣಕಾಲೂರ್ತೇವೆ ಅಂತ ಹೇಳ್ತಾನೆ. ಆ ತಂದೆ ಹತ್ರ ಯಾರು ಮೊಣಕಾಲೂರಿ ಇದುವರೆಗೂ ಜಗತ್ತಿನಲ್ಲಿ ಭೂಮಿಯಲ್ಲಿರೋ ತಂದೆ ಹತ್ರ ಯಾರಾದರೂ ರಿಕ್ವೆಸ್ಟ್ ಕೇಳಿದಾರ? ನೀವೇ ಮಕ್ಕಳು, ನಿಮ್ಮ ಮಕ್ಕಳು ಯಾರ ಹತ್ರ ಬಂದು ನೀವು ಬೇಕಿದ್ರೆ ಒಡೆದು ಅದನ್ನು ಮೊಣಕಾಲೂರಿಸಿರ್ತೀರ? ಆದರೆ ಯಾವುದೇ ಮಗು ಕೂಡ ಮೊಣಕಾಲೂರಿ ಡ್ಯಾಡಿ, ಇತ್ತೀಚೆಗೆ ನನ್ನ ಮಗಳು ಸ್ಲೈಮ್ ಏನೋ ಬೇಕು ಅಂತ ಹೇಳಿದ್ಲು, ಅದನ್ನು ಅಮೆಝಾನಲ್ಲಿ ಆರ್ಡ್ರ್ ಮಾಡೋಕ್ಕೆ ಅವಳು ಯಾವತ್ತೂ ನನ್ನ ಮುಂದೆ ಮೊಣಕಾಲೂರಿ ಏನನ್ನು ಕೇಳಿಲ್ಲ. ಅವಳು ಕೇಳಿರೋದೆಲ್ಲ ಡ್ಯಾಡಿ ಇದು ಬೇಕು ಅಂತ ಹೇಳ್ತಾಳೆ. ಹಾಗಿದ್ರೆ ನೀವು ಒಂದನ್ನು ಅರ್ಥ ಮಾಡ್ಕೋಬೇಕು, ಸತ್ಯವೇದದಲ್ಲಿರುವಂತಹ ತಂದೆ ಲೋಕದಲ್ಲಿ ನೀವು ನಾವು ದೃಷ್ಟಿಸುವಂಥ ಅದೇ ತಂದೆಯ ಗುಣ ಅಲ್ಲ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಆ ತಂದೆಯ ಮುಂದೆ ಕೆಲವು ಸಾರಿ ಮೊಣಕಾಲೂರಬೇಕು. ಆ ತಂದೆ ತನ್ನ ಮಕ್ಕಳಿಗೆ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ ಅನ್ನುವಂತಹ ವಾಗ್ದಾನ ಬರುವಾಗ ಪಕ್ಕದಲ್ಲಿರೋರು ಹೇಳಿ, ಒಂದು ಪ್ರಾಮಿಸ್ ಇದ್ದರೆ ಹೇಳಿ ಆ ಮಾತನ್ನ, ಪ್ರಾಮಿಸ್ ಇದ್ದರೆ ಒಂದು ಕಂಡೀಷನ್ ಇದೆ. ಇಷ್ಟಾರ್ಥವನ್ನು ನೆರವೇರಿಸ್ತಾನೆ ಅಂತ ಟೈಟಲ್ ನೋಡಿ ಇವತ್ತು ನೀವು ಎಷ್ಟು ಜನ ಬಂದರೂ ನನಗೆ ಗೊತ್ತಿಲ್ಲ. ಓ ಸುಜಿತ್ ಪ್ರಿಯನ್ ಇವತ್ತಾದರೂ ಒಂದು ಒಳ್ಳೆಯ ಮಾತನ್ನ ಹೇಳೋಕ್ಕೆ ಆ ಮನುಷ್ಯ ಬಂದಿದ್ದಾನಲ್ಲ ಅಂತ. ಆದರೆ ಆ ವಾಗ್ದಾನ ನಿಶ್ಚಯವಾಗಿಯೂ ನಿಮ್ಮ ನಮ್ಮ ಜೀವನದಲ್ಲಿ ನೆರವೇರುತ್ತೆ. ಆದರೆ ನನ್ನ ಪ್ರಶ್ನೆ, ಇಷ್ಟಾರ್ಥವು ನೆರವೇರುವುದು ಯಾವಾಗ? ಸರಿ, 3 ವಾಕ್ಯವನ್ನು ಯಾರಾದರೂ ಓದಿ, ಯಹೋವನಲ್ಲಿ ಭರವಸೆ ಇಟ್ಟು ಏನು ಮಾಡು ನೀನು. ಸೊ ನನ್ನ ಮೊದಲನೇ ಪ್ರಶ್ನೆ ನೀವು ನೋಡೋದಾದರೆ, ಇಷ್ಟಾರ್ಥಗಳು ನೆರವೇರುವುದು ಯಾವಾಗ? ಸೊ ಇಷ್ಟಾರ್ಥ ನೆರವೇರಬೇಕು ಅನ್ನೋದು ಎಲ್ಲರಿಗೂ ಇಷ್ಟ. ಆದರೆ 3 ವಾಕ್ಯವನ್ನು ನಾವು ಮತ್ತೊಮ್ಮೆ ಓದೋಣ, ಯಹೋವನಲ್ಲಿ ನೀನು ಭರವಸವಿಟ್ಟು ಒಳ್ಳೆಯದನ್ನು ಮಾಡುವಾಗ. ಕರ್ತನಲ್ಲಿ ಇಷ್ಟಾರ್ಥ ನೆರವೇರುವುದು ಯಾವಾಗ ಅಂದರೆ, ಕರ್ತನಲ್ಲಿ ಭರವಸೆ ಇಡುವಾಗ. ನೀವೆಷ್ಟು ಜನ ಹೇಳಿದ್ದೀರಾ, ಕೆಲವು ಸಾರಿ ಭಾಳಷ್ಟು ಜನ ಟ್ರೈನಲ್ಲೋ ಬಸ್ನಲ್ಲೋ ಮಾತಾಡ್ಕೊತ ಇರ್ತಾರೆ, ಏನಂತ, ಒಳ್ಳೆಯದು ಮಾಡಿದ್ರೆ ಅವನಿಗೇನಾಗುತ್ತೆ. ಎಷ್ಟು ಜನ ಹೇಳಿದ್ದೀರಾ ಆ ಮಾತನ್ನ? ನಾನಂತೂ ಅನೇಕ ಸರಿ ಹೇಳಿದ್ದೀನಿ, ಒಳ್ಳೇದು ಮಾಡಿದ್ರೆ ಏನಾಗುತ್ತೆ. ಅದೇ ಮನುಷ್ಯ 2 ಆದಮೇಲೆ ಹೇಳ್ತಾನೆ, ಒಳ್ಳೇದು ಮಾಡೋರಿಗೆಲ್ಲ ಯಾವಾಗಲೂ ಕೆಟ್ಟದೇ ಆಗುತ್ತೆ ಅಂತ. ಇದೇ ಬಾಯಿ 2 ಹಿಂದೆ ಹೇಳಿತ್ತು ಒಳ್ಳೇದು ಮಾಡಿದ್ರೆ, ಆದರೆ ಈಗ ಹೇಳ್ತಾ ಇದ್ದಾನೆ ಒಳ್ಳೇದು ಮಾಡಿದವನಿಗೆ ಯಾವಾಗಲೂ ಏನಾಗುತ್ತೆ, ಕೆಟ್ಟದೇ ಆಗುತ್ತೆ. ನಿನ್ನೆ ನಾನು ಒಂದು ಮನೆಗೆ ಹೋದಾಗ ಒಬ್ಬ ಸಹೋದರಿ ಹೇಳಿದ್ದು, ನಾನಂತೂ ಎಷ್ಟು ಕಲ್ಲಾಗ್ಬಿಟ್ಟಿದ್ದೀನಿ ಅಂದರೆ, ಅಣ್ಣ
ಯಾರಿಗೂ ಒಳ್ಳೇದನ್ನೇ ಮಾಡಬೇಡ, ಮಾಡೋದು ಬೇಡ, ನನ್ನ ಮನೆ ಬಾಗಿಲು ಮುಚ್ಚಿಬಿಡೋಣ ಅಂತ ಇದ್ದೀನಿ ಎಂದು. ಅವಳು ಹೇಳೋದ್ರಲ್ಲಿ ಸತ್ಯ ಇದೆ, ಯಾಕಂದರೆ ಒಳ್ಳೆಯದನ್ನು ಮಾಡಿ ಕೆಟ್ಟದ್ದನ್ನು ಅನುಭವಿಸೋರಿದ್ದಾರೆ, ಒಳ್ಳೆಯದನ್ನು ಮಾಡಿ ಒಳ್ಳೆಯದನ್ನು ಅನುಭವಿಸೋರಿದ್ದಾರೆ. ಆದರೆ ಈ ವಾಕ್ಯ ನೀವು ಗಮನಿಸಿ ನೋಡೋದಾದರೆ, ಒಳ್ಳೆಯದನ್ನು ಮಾಡು, ಯಾವ ರೀತಿ ಮಾಡು ಅನ್ನೋದನ್ನ ಬೈಬಲ್ ಹೇಳೋದನ್ನು ನಾವು ನೀವು ಮಾಡಿಲ್ಲ. ಮೊದಲನೆಯದಾಗಿ ಆ ವಾಕ್ಯನ ಗಮನಿಸಿ ನೋಡ್ರಿ, ಯೆಹೋವನಲ್ಲಿ ಭರವಸೆವಿಟ್ಟು ಏನು ಮಾಡಬೇಕಂತೆ ನೀನು, ಒಳ್ಳೆಯದನ್ನು ಮಾಡು. ಎಷ್ಟು ಜನ ಇದನ್ನು ನಾವು ಮಾಡಿದ್ದೀವಿ? ನಾನಂತೂ ಅನೇಕ ಸಾರಿ ಮಾಡಿಲ್ಲ. ನಾವೆಲ್ಲರೂ ಒಳ್ಳೇದು ಮಾಡುವಾಗ ಮಾಡಿರೋದೇನಂದರೆ, ನಾನು ಅವನಿಗೆ ಒಳ್ಳೇದು ಮಾಡಿದ್ದೀನಿ, ಒಂದು 6 ತಿಂಗಳಾದಮೇಲೆ ಅವನು ನನಗೇನು ಮಾಡ್ತಾನೆ, ಒಳ್ಳೇದು ಮಾಡ್ತಾನೆ. ನಮ್ಮ ಅಪ್ಪ ಅಮ್ಮ ನಮ್ಮ ಸಾಕಿ ಬೆಳೆಸುವಾಗ ಏನು ಅವ್ರಿಗೆ ಆಕಾಂಕ್ಷೆ ಅಂದರೆ, ಇವನ್ನ ಬೆಳೆಸಿ ಇಷ್ಟೆಲ್ಲ ಡೈಪರ್ ಹಾಕಿ ಮೇಲೆ ಉದ್ಧಾರ ಮಾಡಿದರೆ ಮುಂದೊಂದು ದಿವಸ ನಮಗೆ ಏನೆಲ್ಲ ಮಾಡಿ ಏನು ಮಾಡಿ ನೋಡ್ರಿ, ಆಗಲೇ ತಲೆ ಆಡಿಸ್ತಾ ಇದ್ದಾರೆ. ನೀವು ಡೈಪರ್ ಹರಿದಾಕಿ ಅಧ್ವಾನ್ಸ ಮಾಡುವಂಥ ಜನರುಗಳಾಗಿ ಮಕ್ಕಳುಗಳು ಬೆಳೆದ್ಬಿಟ್ರು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬರು ಬೆಳೆಸುವಂಥವ್ರು, ನೋಡಿಕೊಳ್ಳುವಂಥವ್ರು, ಪ್ರತಿಯೊಬ್ಬರುಗಳಿಗೂ ಒಂದು ಒಳ್ಳೆಯದಾಗಬೇಕು ಅನ್ನುವಂತಹ ನಿರೀಕ್ಷೆ. ಆದರೆ ದೇವರ ವಾಕ್ಯ ನೀವು ಗಮನಿಸಿ ನೋಡೋದಾದರೆ, ಇವತ್ತು ಯೆಹೋವನಲ್ಲಿ ಭರವಸೆ ಅನ್ನುವಂಥದ್ದು ಬಹಳ ಜನರಿಗೆ ಇಲ್ಲ. ಆದರೆ ನಾಸಾದಲ್ಲಿ ಆಸ್ಟ್ರೋನಾಟ್ ಇವತ್ತು ಬೆಳಗ್ಗೆ ಸುನೀತಾ ವಿಲಿಯಮ್, ಆ ಜೊತೆಯಲ್ಲಿದ್ದಂಥ ಇನ್ನೊಬ್ಬ ವ್ಯಕ್ತಿ ಬಾಹ್ಯಾಕಾಶದಲ್ಲಿ ತೇಲಾಡ್ತಾ ಇದ್ದಾರೆ. ಆರ್ಬಿಟ್ ವಾಪಸ್ ಮತ್ತೆ ಇನ್ನೊಂದು ವರ್ಷದಲ್ಲಿ ಬರುತ್ತೋ ಇಲ್ವೋ ಅಂತ ಇವತ್ತು ಬೆಳಗ್ಗೆ ನ್ಯೂಸ್ ಹೇಳ್ತಾ ಇದೆ. ದೇ ಹ್ಯಾವ್ ಟು ಟ್ರಸ್ಟ್ ಇನ್ ಗಾಡ್ ಸೊ ದಟ್ ದೇ ಕೆನ್ ಕಮ್ ಬ್ಯಾಕ್ ಟು ದಿ ಅರ್ತ್ ಅಂತೆ. ಭೂಮಿ ಬರೋದಕ್ಕೆ ಮುಂಚೆ ಹೋಗ್ಬಿಟ್ರು ಮೇಲೆ, ಆದರೆ ಈಗ ಪ್ರೇಯರ್ಸ್ ನಡೀತಾ ಇದೆ ಅಮೆರಿಕಾದ ಕ್ಯಾಥಲಿಕ್ ಚರ್ಚ್ಗಳಲ್ಲಿ. ಸುನೀತಾ ವಿಲಿಯಮ್ ಭಾರತೀಯಳು ಅಂತ ನೀವು ಹೆಮ್ಮೆ ಪಡ್ತಾ ಇರ್ಬೋದು, ಆದರೆ ಭಾರತೀಯಳು ಅಲ್ಲಿ ನೇತಾಡ್ಕೊಂಡು ಹೇಳ್ತಾ ಇದ್ದಾಳೆ ವಿಡಿಯೋದಲ್ಲಿ, ವಿ ಮೇ ಕಮ್ ಬ್ಯಾಕ್. ಯಾಕಂದರೆ ಯಾವುದೇ ಜಗತ್ತು, ಯಾವುದೇ ಲೋಕಕ್ಕೆ ನೀನು ಹೋದರೂ ಕೂಡ ನಿನಗೊಂದು ಅರ್ಥ ಆಗಬೇಕೇನಂದರೆ, ದೇವರಲ್ಲಿ ಭರವಸೆ ಇಲ್ಲದೆ ನೀನು ಬಾಹ್ಯಾಕಾಶಕ್ಕೆ ಹೋದ್ರೂ, ನೀನು ಕೋಶಕ್ಕಲ್ಲ ಬಾಹ್ಯಾಕಾಶಕ್ಕೆ, ಹೌದು ಅದೊಂಥರ ಕೋಶನೇ, ಅಲ್ಲಿಗೆ ಹೋದ್ರೂ ನೀನೇನು ಮಾಡೋಕ್ಕಾಗಲ್ಲ, ವಾಪಸ್ಸು ಸಾಧ್ಯ ಇಲ್ಲ. ದೇವರ ಮೇಲೆ ಭರವಸೆ. ಇವತ್ತು ನೀವು ಹೇಳ್ಬೋದು, ಪಾಸ್ಟ್ರೇ ನಿಜವಾಗ್ಲೂ ದೇವರ ಮೇಲೆ ನಾನು ಭರವಸೆ ಇಟ್ಟಿಲ್ವಾ? ನಾನು ಒಂದೊಂದು ಪ್ರಶ್ನೆ ನೀವು ಕೇಳುವಾಗ ನಿಮಗೆ ಭರವಸೆ ಇದೆಯಾ ಅಲ್ಲೋ ಅನ್ನೋದನ್ನು ಗೊತ್ತಾಗುತ್ತೆ. ನಮ್ಮ ಭರವಸೆ ನಮ್ಮ ಮಕ್ಕಳ ಮೇಲಲ್ಲ ಅನ್ನೋದು ಹೇಗೆ ಗೊತ್ತಾಗುತ್ತೆ? ನಾವು ಕೊಡುವಂತಹ ಮಕ್ಕಳಿಗೆ ಕೊಡುವಂತಹ ಸಮಯಕ್ಕಿಂತ ದೇವರಿಗೆ ನಾವು ಹೆಚ್ಚು ಸಮಯ ಕೊಡ್ತಿದ್ರೆ ನಾವು ನಮ್ಮ ಭರವಸೆ ದೇವರ ಮೇಲಿಟ್ಟಿದ್ದೀವಿ ಅಂತ ಅರ್ಥ. ಆದರೆ ನಮ್ಮನ್ನು ಪರೀಕ್ಷೆ ಮಾಡಿ ನೋಡ್ರಿ, ನಮ್ಮ ಮಕ್ಕಳಿಗೆ ಗಂಟೆಗಟ್ಟಲೆ ಸಮಯ ಕೊಡ್ತೀವಿ, ಆದರೆ ಬೈಬಲ್ ಓದಲಿಕ್ಕೆ 5 ನಿಮಿಷ ನಮಗೆ ಬೆಳಿಗ್ಗೆ ಹೊತ್ತಿಲ್ಲ. ಆದರೆ ಹೇಳ್ತಾ ಇರೋದು, ಮಗನಿಗೆ ಹೇಳ್ಕೊಡ್ತಾ ಇರೋದು, ಹೇ ಭರವಸೆ ದೇವರ ಮೇಲೆ ಇಟ್ಟು ಎಕ್ಸಾಮ್ ಬರೆಯೋ. ಆದರೆ ಅವನಿಗೆ ಚೆನ್ನಾಗಿ ಗೊತ್ತದು, ನೀವು ಬದುಕ್ತಾ ಇರೋರು ನೀವುಗಳೇ ದೇವರ ಮೇಲೆ ಭರವಸೆ ಇಟ್ಟು ಬೆಳಗ್ಗೆ ಎದ್ದು ಒಂದು 1/2 ಗಂಟೆ ಪ್ರಾರ್ಥನೆ ಮಾಡ್ತಿಲ್ಲ ಅಂತ. ಯೆಹೋವನಲ್ಲಿ ಭರವಸೆ ಬಿಟ್ಟು ದೇವರು ನಾವು ಭರವಸೆ ಇಟ್ಟಿದ್ದೀವಿ ಅನ್ನೋದಕ್ಕೆ ಗುರುತೇನು? ಕೆಲವರು ಹೇಳ್ತಾರೆ, ನಾನು ಹಣದ ಮೇಲೆ ಭರವಸೆ ಇಟ್ಟಿಲ್ಲ. ನಾನು ಹೇಳ್ತೀನಿ, ಯಾವ ಒಬ್ಬ ವ್ಯಕ್ತಿ ಹಣದ ಮೇಲೆ ಭರವಸೆ ಇಟ್ಟಿಲ್ಲ ಅನ್ನೋದಕ್ಕೆ ಗುರುತೇನು? ಅವನ ದಶಮಾಂಶ ಕಾಣಿಕೆಗಳನ್ನು ಅವನು ಸರಿಯಾಗಿ ದೇವರಿಗೆ ಕೊಡ್ತಾನೆ. ದೇವರಿಗೆ ನಿನ್ನ ದಶಮಾಂಶ ಬೇಕಾಗೇ ಇಲ್ಲ. ಆತನ ನಿನ್ನ ದಶಮಾಂಶದಿಂದ ಏನು ಆತನ ವಾಕ್ಯ ಹೇಳುತ್ತೆ, ಆತನು 1,000 ಮೇಕೆಗಳ ಒಡೆಯನು ಅಂತ. ಹಾಗಿದ್ರೆ ದಶಮಾಂಶನ ದೇವರು ಯಾಕೆ ಇಟ್ಟಿದ್ದಾನೆ ಅರ್ಥ ಮಾಡ್ಕೊಳ್ಳಿ. 10,000ದಲ್ಲಿ 1,000 ರೂಪಾಯಿಯನ್ನ ನೀನು ತೆಗೆದಿಟ್ರೆ ಅದರ ಅರ್ಥ 9,000ದಲ್ಲಿ ನೀನು ಜೀವನ ನಡೆಸ್ತಿದ್ಯಾ, 1,000 ನೀನು ಹೇಳ್ತಾ ಇದೀಯ ಅದರಲ್ಲೇ ಈ ತಿಂಗಳು ನಡೆಯೋದು ಅಂತ ದೇವರು ಹೇಳ್ತಾ ಇದ್ದಾನೆ. ಆ 1,000 ತೆಗೆದಿಡು, ಆ 1,000 ನಾನು ಹೇಗೆ ನಡೆಸ್ತೀನಿ ಅಂತ ನೋಡು ಅಂತ. ಅದು ಭರವಸೆಗಾಗಿ ಹೇಳಿದ ಮಾತು. ಕಂಡೀಷನ್ ಆಗಿ ಪಾಸ್ಟ್ರುಗಳು ಆಜ್ಞಾಪಿಸುವಂತಹ ರೀತಿಯಲ್ಲ ದೇವರು ಹೇಳಿದ್ದು. ಅಟ್ಲೀಸ್ಟ್ ಆ 1,000ಕ್ಕೆ ನನ್ನ ಮೇಲೆ ನೀನು ಭರವಸೆ ಇಡು, ನಾನು ನಿನ್ನ ನಡೆಸ್ತೀನಿ, ನಡೆಸಲ್ವ ನೋಡು. ಆದರೆ ನಾನು ನಿಮಗೆ ತಾಳ್ಮೆಯಿಂದ ಹೇಳ್ತಿದ್ದೀನಿ, ಇವತ್ತು ದೇವರ ಹಣವನ್ನು ಕದ್ದಂಥ ಎಷ್ಟು ವಿಶ್ವಾಸಿಗಳಿದ್ದಾರೆ. ದೇವರು ನನಗೆ ಯಾಕೆ ಒಳ್ಳೆಯದನ್ನು ಮಾಡಿಲ್ಲ, ಹಣದಲ್ಲಿ ನಿನಗೆ ಯಾಕೆ ಒಳ್ಳೇದು ಮಾಡಲ್ಲ? ನಾನು ಕೆಲವು ಸಾರಿ ಕೇಳಿದ್ದೀನಿ, ಸೇವಕರುಗಳು ದಶಮಾಂಶ ಕೊಡಲ್ಲ. ಸೇವಕ ತನ್ನ ಜೀವಿತನ ದೇವರಿಗೆ ಕೊಟ್ಟ ಅಂದಮೇಲೆ ಅವನು ದಶಮಾಂಶ ಕೊಡಬೇಕು. ನಮ್ಮ ಜೀವಿತಗಳಲ್ಲಿ ನಮ್ಮನ್ನು ಕಲಿಸಿದಂಥ ಭಕ್ತರುಗಳು ಪ್ರಾರಂಭದಲ್ಲಿ ಹೇಳ್ಕೊಟ್ರು, ಚರ್ಚ್ನಲ್ಲಿ ಕಾಣಿಕೆ ಬಂದರೂ ದಶಮಾಂಶವನ್ನು ಸರಿಯಾಗಿ ಕಳಿಸು. ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವತ್ತು ನಮ್ಮ ಹಣದ ಮೇಲೆ ನಮ್ಮ ಭರವಸೆ ಇದೆ. ನಮ್ಮ ಭರವಸೆ ಸಂಬಂಧಿಕರ ಮೇಲಲ್ಲ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಸಂಕಟ ಬಂದಾಗ ಯೇಸು ಸ್ವಾಮಿನ ನಂಬದೇ ಇರುವಂಥ ಅವಿಶ್ವಾಸಿಯಾಗಿರುವಂಥ ಅಕ್ಕನ ಹತ್ರನೋ ತಮ್ಮನ ಹತ್ರನೋ ಓಡೋಗಿ, ಏ ಸಾಲ ಕೊಡೆ, ಯೇಸು ಸ್ವಾಮಿ ನಂಬದವ್ರ ಹತ್ರ ಅಲ್ಲ ನಾನು ಹೇಳ್ತಾ ಇರೋದು, ನಂಬದೇ ಇರುವಂಥ ಅವಿಶ್ವಾಸಿಗಳಾಗಿರುವಂಥ ನಿಮ್ಮ ಕುಟುಂಬದವ್ರ ಹತ್ರ ಹೋಗಿ ನೀವು ಪ್ರತಿ ಸಾರಿ ಕೈ ಚಾಚಿ ನಿಲ್ಲುವಾಗ ನೀವು ಯಾರನ್ನು ನಾಚಿಕೆ ಪಡಿಸ್ತಾ ಇದ್ದೀವಿ?
ಯಾರ ಮೇಲೆ ಭರವಸೆ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ. ನೋಡ್ರಿ, ನಾನು ರಕ್ಷಣೆ ಹೊಂದಿ 20 ವರ್ಷಗಳ ಆತ್ಮಿಕ ಜೀವಿತದಲ್ಲಿ ಹೇಳ್ತಾ ಇದ್ದೀನಿ, ನನ್ನ ಅಕ್ಕ ಇವತ್ತುವರೆಗೂ ರಕ್ಷಣೆ ಹೊಂದಿಲ್ಲ. ಆದರೆ ನೀವು ನನ್ನ ಮನೆಯಲ್ಲೂ, ನನ್ನ ಹೆಂಡತಿ, ನೀವು ಎಲ್ಲಿ ಬೇಕಾದರೂ ಧೈರ್ಯವಾಗಿ ಕೇಳ್ಬೋದು, ನನ್ನ ಅಕ್ಕ ಸ್ವಪ್ನನ ಹತ್ರ ಇದುವರೆಗೂ ನನಗೆ ಹಣದ ಕಷ್ಟ ಇದೆ ಅಂತ ಹೇಳಿಲ್ಲ. ಅವಳು ಅನೇಕ ಸಾರಿ ಕಾಳಜಿಯಿಂದ ನಾನು ಕೇಳಿದಾಳೆ, ಸೇವೆ ಮಾಡ್ತಿದ್ಯಾ ಕಣೋ, ಹಳ್ಳಿ ಜನರು ಹೆಂಗೆ ಬರ್ತಾ ಇದೆ, ಅಲ್ಲೂ ಹೋಗಿ ಬಂದೆ, ಅಮ್ಮ ಅಪ್ಪ ಆ ಮನೆ ಈ ಮನೆ ಎಲ್ಲ ಹೇಗೆ ನೋಡ್ಕೊತಿದ್ಯಾ. ಆದರೆ ನನ್ನ ಅಕ್ಕ ಸ್ವಪ್ನಳ ಹತ್ರ ನಾನು ಹೇಳಿರುವಂಥ ಒಂದೇ ಮಾತು, ನನ್ನ ದೇವರು ನನ್ನನ್ನು ನಡೆಸ್ತಾರೆ. ನಾನು ಇದನ್ನು ಸಾಕ್ಷಿಯಾಗಿ ಹೇಳಬಲ್ಲೆ, ತಾಳ್ಮೆಯಿಂದ ಹೇಳಬಲ್ಲೆ. ಇವತ್ತು ನೀವು ನಿಮ್ಮ ರಕ್ಷಣೆ ಹೊಂದದೇ ಇರುವಂಥ ಸಂಬಂಧಿಕರುಗಳ ಹತ್ರ ಹೋಗಿ ನಿಮ್ಮ ಕಷ್ಟ ನೋವುಗಳನ್ನು ಹೇಳಿ, ಅವರ ಹತ್ರ ಹೇಳಿ 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 ನೀವುಗಳೇ ದರಿದ್ರರಾದ ರೀತಿಯಲ್ಲಿ ನಡ್ಕೊಂಡ್ರೆ ನೀವು ನಂಬೋ ದೇವರನ್ನ ಅವನು ಯಾಕೆ ನಂಬ್ತಾನೆ? ಅವನು ಹೇಳೋದು ಒಂದೇ ಒಂದು ಮಾತು, ಅಯ್ಯೋ ನಿನಗೂ ಕಷ್ಟ ನನಗೂ ಕಷ್ಟ, ಮತ್ತೆ ಯಾಕೆ ಬರಲಿ ಹೇಳು ನಷ್ಟ. ಇವತ್ತು ಚರ್ಚಿಗೆ ನಾವು ಬರ್ತಾ ಇದ್ದೀವಿ ದೇವರ ಮಕ್ಕಳು ಅಂತ ತಿಳಿದಿದ್ದೀವಿ. ದೇವರು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನ, ಖಂಡಿತವಾಗಿಯೂ ಆತನು ನೆರವೇರಿಸ್ತಾನೆ. ಆದರೆ ನಮ್ಮ ನಿಮ್ಮ ಜೀವಿತಗಳಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಮ್ಮ ಕ್ರೈಸ್ತ ಜೀವಿತ ಲೆಕ್ಕಾಚಾರದ ಜೀವನ ಅಲ್ಲ. ಎಲ್ಲದಕ್ಕೂ ಲೆಕ್ಕಾಚಾರ ಆದರೆ ನಂಬಿಕೆ ಏನಕ್ಕೆ ಬೇಕು? ಎಲ್ಲದಕ್ಕೂ ಲೆಕ್ಕಾಚಾರ ಆದರೆ ಭರವಸೆ ಏನಕ್ಕೆ ಬೇಕು? ನಾನು ನಿಮಗೆ ತಾಳ್ಮೆಯಿಂದ ಹೇಳ್ತಾ ಇದ್ದೀನಿ, ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ನನ್ನ ಜೀವಿತದಲ್ಲೂ ಕೆಲವೊಂದು ಕಾರ್ಯಗಳನ್ನ ದೇವರು ನನಗೆ ಕಲಿಸ್ಲಿಕ್ಕೆ ಆರಂಭಿಸಿದಾಗ ನನ್ನ ಜೀವಿತದಲ್ಲಿ, ಇತ್ತೀಚೆಗೆ ನಾವು ಯಾವುದೋ ಒಂದನ್ನು ನಾವು ಕುಟುಂಬವಾಗಿ ಪ್ರಾರ್ಥನೆ ಮಾಡ್ತಾ ಇದ್ವಿ, ಸಾಕ್ಷಿಯಾಗಿ ಹೇಳ್ಬೋದು, 25,000-30,000 ನನ್ನ ಹತ್ರ ಪುಸ್ತಕಕ್ಕೆ ಪ್ರಿಂಟಿಂಗ್ಗೆ ಕಾಸಿತ್ತು, ಬಾಕಿ ನನಗೆ ಇನ್ನೊಂದು ಸ್ವಲ್ಪ ದುಡ್ಡು ಬೇಕು. ನಾನು ಯೋಚನೆ ಮಾಡಿದೆ, ಪ್ಲ್ಯಾನ್ ಮಾಡಿದೆ, ಹೇಗೇಗೋ ನೋಡಿದೆ. ಲಾಸ್ಟಲ್ಲಿ ಒಬ್ಬರು ಸೇವಕರು ನನಗೆ ಹೆಲ್ಪ್ ಮಾಡಿದರು, ಪಾಸ್ಟರ್ ಮನೋಹರ್, ಲಾಸ್ಟ್ ಟೈಮ್ ಬುಕ್ ಪ್ರಿಂಟ್ ಮಾಡುವಾಗ ಅವ್ರಿಗೆ ಮತ್ತೆ ಫೋನ್ ಮಾಡಿದೆ, ಅವ್ರು ಫೋನ್ ಎತ್ತಲಿಲ್ಲ. ಪಾಸ್ಟ್ರೇ ನಿಮ್ಮ ಭರವಸೆ ಮನೋಹರ್ ಅವ್ರ ಮೇಲೆ? ಅವರೊಂದು 5,000-10,000 ರೂಪಾಯಿ ಕೊಟ್ಟರೆ ಬುಕ್ ಏನು ಮಾಡ್ಬೋದು? ಆದರೆ ಅವ್ರೇನು ಮಾಡಲಿಲ್ಲ, ಫೋನ್ ಎತ್ತಲಿಲ್ಲ. ಹಲ್ಲೆಲೂಯ್ಯ, ನಿಮ್ಗೆ ಹಂಗೆ ಅನಿಸಿದ್ಯಾ ಹಲ್ಲೆಲೂಯ್ಯ ಅಂತ? ಅವತ್ತು ಹೋದೆ ಮತ್ತೆ ಮೇಲೆ ರೂಮ್ ಹತ್ತದೆ, ನನ್ನ ಹೆಂಡತಿ ಹೇಳಿದೆ, ನಾವೆಲ್ಲ ಸೇರಿ ಮತ್ತೆ ಪ್ರಾರ್ಥನೆ ಮಾಡಿದ್ವಿ. ನಾನು ನಿಮಗೆ ತಾಳ್ಮೆಯಿಂದ ಹೇಳ್ತೀನಿ, ನೀವು ಪಾಸ್ಟ್ರೇ ನಿಮ್ಮ ಜೀವಿತದಲ್ಲಿ ಬೇರೆಯವ್ರ ಹತ್ರ ಕೇಳಿದ್ದೀರಾ? ಹೌದು, ಕೆಲವು ಸಾರಿ ಕೇಳಿಬಿಟ್ಟಿದ್ದೀನಿ, ಆದರೆ ಅದಕ್ಕೆ ರಿಗ್ರೆಟ್ ಇದೆ. ಆದರೆ ತಾಳ್ಮೆಯಿಂದ ಹೇಳ್ತಿದ್ದೀನಿ, ನನ್ನ ಕೈಗಳಲ್ಲಿ ಜನರು ಇಟ್ಟಂಥ ಕಾಣಿಕೆಗಳಿಗಿಂತ ನನಗೆ ಒಂದನ್ನು ನಾನು ಧೈರ್ಯವಾಗಿ ಹೇಳಬಲ್ಲೆ, ದೇವರ ಪಾದದಲ್ಲಿ ಸುರಿಸಿರುವಂಥ ಕಣ್ಣೀರಿನಿಂದ ನಾನು ಬಹುತೇಕ ವಿಷಯಗಳನ್ನ ಪಡ್ಕೊಂಡಿದ್ದೀನಿ ಅನ್ನೋದನ್ನು ಧೈರ್ಯವಾಗಿ ಹೇಳಬಲ್ಲೆ. ಕೆಲವು ಸಾರಿ ನಾನು ಕೇಳಿಬಿಟ್ಟಿದ್ದೀನಿ, ಕೆಲವು ಸಾರಿ ಕೊಟ್ಟಿದ್ದಾರೆ, ಅದನ್ನು ಪ್ರಾಮಾಣಿಕವಾಗಿ ಯೂಸ್ ಮಾಡಿದ್ದೇನೆ. ಆದರೆ ಅವತ್ತು ಅದಾದಮೇಲೆ ಕರ್ತನ ಕೃಪೆಯಿಂದ ನಾನು ಪ್ರಾರ್ಥನೆ ಮಾಡಿದೆ, ದೇವರ ಹತ್ರ ಹೇಳಿದೆ, ದೇವರೇ ಈ 7 ಭಕ್ತರುಗಳ ಜೀವಿತ ನಿನಗಿಷ್ಟವಾದದ್ದಾದರೆ ಇದನ್ನು ನೀನು ಪ್ರಿಂಟ್ ಮಾಡಲಿಕ್ಕೆ ಸಹಾಯ ಮಾಡಬೇಕು. ಚರ್ಚ್ ಕಟ್ಟೋ ಟೈಮಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದಂಥ ಒಬ್ಬ ವ್ಯಕ್ತಿ ಆ ಸಮಯದಲ್ಲಿ ಹೆಲ್ಪ್ ಮಾಡಲಿಲ್ಲ. ಆದರೆ ದಿಢೀರಂತ ಈ ಪುಸ್ತಕ ಪ್ರಿಂಟ್ ಮಾಡೋ ಸಮಯಕ್ಕೆ ಒಬ್ಬರು ಅವ್ರ ಹತ್ರ ಮಾತಾಡ್ತಾ ಅವ್ರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ನನ್ನ ಬ್ಯಾಂಕ್ ಅಕೌಂಟಿಗೆ 25,000 ರೂಪಾಯಿ ಬಂದ್ಬಿಡ್ತು. ನನ್ನ ಪುಸ್ತಕದ ಪ್ರಿಂಟಿಗೆ ಮೀರಿ 5,000 ರೂಪಾಯಿ ಎಕ್ಸ್ಟ್ರಾ ಬಂತು. ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಕಳೆದ ಈ ವರ್ಷದಿಂದ ಅಂತೂ ನಾವು ಅತಿ ಹೆಚ್ಚು ಕುಟುಂಬವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಕಳೆದ 1 ತಿಂಗಳ ಹಿಂದೆ, ನಿಮಗೆ ಗೊತ್ತಿಲ್ಲ, ನನ್ನ ಯೂಟ್ಯೂಬ್ ಚಾನಲ್ಗಳ ವೀಡಿಯೋವನ್ನು ನಮ್ಮ ಅಕ್ಕನ ಮಗಳು ಆರ್ಕಿಟೆಕ್ಚರ್ ಕೆಲಸ ಮಾಡಲಿಕ್ಕೆ ಬರೋಳು, ಅವಳು ಒಂದು ಸ್ಟೈಪೆಂಡ್ನಲ್ಲಿದ್ದಾಳೆ, ಅವಳ ಹತ್ರ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕಾಗಿತ್ತು. ಬಿಡದಿಯಿಂದ ಅಪ್ಲೋಡ್ ಮಾಡಲಿಕ್ಕೆ ನನ್ನ ಹತ್ರ ಇಂಟರ್ನೆಟ್ ಇರಲಿಲ್ಲ, ಒಂದು ಲ್ಯಾಪ್ಟಾಪ್ ಇರಲಿಲ್ಲ. ಆದರೆ ದೇವರ ಕೃಪೆಯಿಂದ ಶಾಫೈರ್ ಚರ್ಚ ಯಾವುದೋ ಇದೆಯಾ, ಹಾಂ, ಅಲ್ಲಿರುವಂಥ ಒಬ್ಬ ವ್ಯಕ್ತಿ, ಪ್ಯಾರಗನ್ 350-400 ರೂಪಾಯಿ ಇರುವಂಥ ಚಪ್ಪಲಿ ಇರುವಂಥ ವ್ಯಕ್ತಿ ಹಾಕ್ಕೊಂಡು ಬಂದಿದ್ದಾರೆ. ಏನು ಕೊಡಿಸ್ಲಿಕ್ಕೆ ಗೊತ್ತಾ, 62,000 ರೂಪಾಯಿ ಲೆನೋವಾ ಹೈ ಗ್ರಾಫಿಕ್ದು ಒಳ್ಳೆ ಲ್ಯಾಪ್ಟಾಪ್ ನಮ್ಮ ಕೈಗೆ ಬಂತು. ನೋಡ್ರಿ, ನೀವೆಲ್ಲ ಎಷ್ಟು ಹೊಟ್ಟೆ ಹುರ್ಕೊಂತೀರ, ಒಂದು ಅಲ್ಲೆಲ್ಲೂ ಹೇಳಲ್ಲ, ಒಂದು ಆಮೇಲೆ ಹೇಳಲ್ಲ, ಒಂದು ಸಂತೋಷ ಇಲ್ಲ ನಿಮಗೆ? ಕೆಲವ್ರಿಗೆ ನಿಮ್ಗೇನು ಇದೊಂದು ಸಣ್ಣ ವಿಷಯನ ಅನ್ನಿಸ್ಬೋದು. ನಾನು ಅದನ್ನು ರಹಸ್ಯವಾಗಿಸಿ ಅದನ್ನು ಅವ್ರು ಕೊಡಿಸೋವಾಗಲೂ ನನಗೆ ನಂಬಿಕೆ ಇಲ್ಲ, ನಾನು ಅಳ್ತಾ ಇದ್ದೀನಿ ಅವ್ರಿಗೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಅವ್ರು ಅಷ್ಟೊಂದು ಕೊಡ್ತಾರೆ ಅಂತ ನಾನು ನಿರೀಕ್ಷಿಸಲೇ ಇಲ್ಲ. ಸಂಜೆ ತೊಗೊಂಬಂದು ನಾನು ಅವಳ ಕೈಗೆ ಲ್ಯಾಪ್ಟಾಪ್ ಕೊಟ್ಟಾಗ ಅವಳು ಮಗು ನೋಡಿದ್ರೆ ಏನು ಖುಷಿ ಪಡ್ತಾಳೋ ಅದಕ್ಕಿಂತನೂ ಅಳ್ತಾ ಇದ್ದಾಳೆ ನನ್ನ ಹೆಂಡತಿ. ಯಾಕೆ ಹೇಳ್ತೀನಿ ಅಂದರೆ, ನಿಮ್ಮ ಹತ್ರ ಒಂದನ್ನು ನಾನು ಯಥಾರ್ಥವಾಗಿ ದೇವರ ಮುಂದೆ ಸಾಕ್ಷಿಯಾಗಿ ಹೇಳಬಲ್ಲೆ, ನನ್ನ ಕಣ್ಣೀರಿನಿಂದ ನಾನು ದೇವರ ಮೇಲೆ ಭರವಸೆವಿಟ್ಟು ಕೇಳಿದಂಥ ಒಂದನ್ನು ಕೂಡ ದೇವರು ನನಗಿದುವರೆಗೂ ಕೊಟ್ಟಿಲ್ಲ ಅಂತ ನಾನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ.
ಆದರೆ ಕೆಲವು ಸಾರಿ ನಾನು ಆ ರೀತಿ ಆಳವಾದ ಪ್ರಾರ್ಥನೆಗೆ ಹೋಗದೆ ಮನುಷ್ಯರುಗಳನ್ನು ಹಾತ್ಕೊಂಡಿದ್ರಿಂದ. ಅದಾದಮೇಲೆ ಪಾಸ್ಟರ್ ಮನೋಹರ್ ಅವರಿಗೆ ಮತ್ತೆ ನಾನು ಫೋನ್ ಮಾಡಿದೆ. ಆವಾಗ ಫೋನ್ ಎತ್ತಿದ್ರು. ಆಗ ಪಾಸ್ಟರ್ ಮನೋಹರ್ಗೆ ಹೇಳಿದೆ, ಪಾಸ್ಟರ್ ಇಟ್ಸ್ ಗುಡ್ ದಟ್ ಯು ಡಿಂಟ್ ಪಿಕ್ ಮೈ ಕಾಲ್, ಬಿಕಾಸ್ ನೀವು ಫೋನ್ ಎತ್ತದೇ ಇರೋದ್ರಿಂದ ನಾನು ಮತ್ತೆ ದೇವ್ರನ್ನ ಹಾತ್ಕೊಳ್ಬೇಕಾಗಿತ್ತು. ಹೌದಾ, ಅಯ್ಯೋ ಸಾರಿ. ಪರವಾಗಿಲ್ಲ ಪಾಸ್ಟರ್, ಆದರೆ ನನಗೆ 25,000 ಬಂದು ಬುಕ್ಕು ಪ್ರಿಂಟ್ ಆಯಿತು, ನೀವೇ ರಿಲೀಸ್ ಮಾಡಬೇಕು ಅಂತ ಬುಕ್ಕು ರಿಲೀಸ್ ಆಯಿತು. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಇದೊಂದು ಸಣ್ಣ ಸಣ್ಣ ವಿಷಯಗಳಾಗಿರ್ಬೋದು, ಆದರೆ ನಮ್ಮ ಜೀವಿತದಲ್ಲಿ ನಾನು ಕೂಡ ಪ್ರಾಮಾಣಿಕವಾಗಿ ಹೇಳೋದಾದರೆ ಅನೇಕ ಸಾರಿ ನಮ್ಮ ಜೀವಿತಗಳಲ್ಲಿ ನಮ್ಮ ಭರವಸೆ ಮನುಷ್ಯರುಗಳ ಮೇಲೆ ನಿಮಗೂ ನನಗೂ ಹೋಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ವಾ? ನಾವು ನೀವು ಯಥಾರ್ಥವಾಗಿ ಇವತ್ತು ಒಪ್ಕೊಳ್ಳೋದಾದರೆ ನಾವೆಲ್ಲರೂ ನಾನು ಕೂಡ ತಲೆಬಾಗಿ ಹೇಳಬೇಕು, ದೇವರೇ ನನ್ನ ಭರವಸೆ ಅನೇಕ ಸಾರಿ ನಿನ್ನ ಮೇಲೆ ಇಲ್ಲ. ಇಲ್ಲ ನಾನು ಸಂಪಾದನೆ ಮಾಡ್ತಾ ಇರೋ ಹಣದಲ್ಲೋ, ಇಲ್ಲ ನಾನು ಮಾಡ್ತಾ ಇರುವಂಥ ಸೇವೆಗಳಲ್ಲೋ, ಇಲ್ಲ ನಾನು ಪ್ರಸಂಗ ಮಾಡಿ ಹೋದಂಥ ಸ್ಥಳಗಳಲ್ಲಿ ನನಗೆ ಸಿಗುವಂಥ ಕಾಣಿಕೆಗಳಲ್ಲೋ ಭರವಸೆಯನ್ನು ಇಟ್ಟಿದ್ದೇನೆ. ಆದರೆ ನಿನ್ನ ವಾಕ್ಯದ ಮೇಲೆ ಭರವಸೆಯನ್ನು ನಾನು ಇಡಬೇಕು. ನಾನು ನಿಮ್ಗೆ ಹೇಳ್ತೇನೆ, ಆ ರೀತಿ ನಾವು ಭರವಸೆ ಇಡೋದಾದರೆ ನೋಡ್ರಿ, ನಾನಿವತ್ತು ACA ಅನ್ನುವಂಥ ಸಂಸ್ಥೆಯ ಅಡಿಯಲ್ಲಿದ್ದೀನಿ. ಇವರು ನನ್ನ ಸೀನಿಯರ್ ಪಾಸ್ಟರ್, ಪಾಸ್ಟರ್ ACA ಥಾಮಸ್ ರಾಜ್ ಅಂತ. ಥಾಮಸ್ ರಾಜ್ ನಮ್ಮ, ನಾನಿವತ್ತು ACA ಆ ಸಭೆ ಬೆಂಗಳೂರಿನ ಸಭೆ ಅವ್ರ ಮಗಂದು, ಅದರಲ್ಲಿ ನಾನು ಆ ಒಂದು ಬ್ರ್ಯಾಂಚನ್ನು ನಡೆಸ್ತಾ ಇದ್ದೇನೆ. ಪಾಸ್ಟರ್ ಥಾಮಸ್ ರಾಜ್ ಯಾರು, ಅವರ ಜೀವಿತದಲ್ಲಿ ಅವ್ರ ತಂದೆ ಕುಡುಕನಾಗಿ ಹಾಳಾಗಿ ಎಲ್ಲವನ್ನ ಹಾಳು ಮಾಡಿದ ಮೇಲೆ ತನ್ನ ತಾಯಿ ಮತ್ತು ಮೂವರು ತಂಗಿದೀರಿಗೆ ವಿಷ ಕೊಟ್ಟಾದರೂ ಸಾಯೋಣ ಅನ್ನೋ ಸ್ಥಿತಿಗೆ ತಲುಪಿದಂಥ ಒಬ್ಬ ಥಾಮಸ್ ರಾಜ್. ಇದು ಕಥೆಯೆಲ್ಲ ನಾನು ನಿಮ್ಗೆ ಹೇಳ್ತಾ ಇರೋದು. ಥಾಮಸ್ ರಾಜ್ ಕಳೆದ ವರ್ಷದಲ್ಲಿ ತೀರು ಹೋಗ್ಬಿಟ್ರು. ಅವರಿಗೆ ನನ್ನ ಹಾಡನ್ನು ನಾನು ಡೆಡಿಕೇಟ್ ಮಾಡಿದೆ. ಆದರೆ ಪಾಸ್ಟರ್ ಥಾಮಸ್ ರಾಜ್ ನನ್ನ ಲೈಫ್ನಲ್ಲಿ ಬಹಳ ಪ್ರಭಾವ ಬೀರಿದಂಥ ಒಬ್ಬ ಸೇವಕ. ಆದರೆ ಥಾಮಸ್ ರಾಜ್ ಒಬ್ಬ ಆ ಸಮಯದಲ್ಲಿ ಆ ರೀತಿಯೆಲ್ಲ ಆಗಿ ಅವರು ಚೈನ್ ಸ್ಮೋಕರ್ ಆಗಿ ಅವರು ಚೆನ್ನೈಗೆ ಬರ್ತಾರೆ. ಅಲ್ಲಿ ಅವ್ರ ಈ ಸಹೋದರಿಯರೆಲ್ಲರೂ ಸಾಯ್ಬೇಕನ್ನೋ ಸ್ಥಿತಿಗೆ ತಲುಪಿದಂಥ ಸಮಯದಲ್ಲಿ ಅವರು ಒಂದು ಚರ್ಚ್ಗೆ ಗಂಜಿ ಕುಡಿಯೋಕ್ಕೆ ಅವರಿಗೆ ಗತಿ ಇಲ್ಲದೆ ಇರುವಾಗ ಒಂದು ಚರ್ಚಲ್ಲಿ ಗಂಜಿ ಸಿಗುತ್ತೆ ಅಂತ ಹೋಗ್ತಾರೆ. ಆ ಚರ್ಚ್ನಲ್ಲಿ ಒಬ್ಬ ಸೇವಕರಿದ್ದರು, ಅವರೇ ಜಿ ಸುಂದರಂ ಅಂತ. ಸುಂದರಂ ಮತ್ತು ಅವ್ರ ಪತ್ನಿ ಥಾಮಸ್ ರಾಜ್ನ ಒಬ್ಬ ಸಣ್ಣ ಹುಡುಗನಾಗಿ ಸ್ವೀಕರಿಸಿದ್ರು. ಅವರಿಗೆ ಆಹಾರ ಕೊಟ್ಟರು, ಅವರನ್ನು ಸೇವೆಯಲ್ಲಿ ಬೆಳೆಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮೊಣಕಾಲೂರಿ ಪ್ರಾರ್ಥನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಥಾಮಸ್ ರಾಜ್. ಕಣ್ಣೀರಿಂದ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಆರಂಭಿಸ್ತಾರೆ. ಪ್ರತಿಯೊಂದು ಕೆಲಸಗಳನ್ನು ಆ ಸೇವೆಯಲ್ಲಿ ಮಾಡ್ತಾರೆ. ಆದರೆ ಥಾಮಸ್ ರಾಜ್ಗೆ ಒಂದು ದಿವಸ ಮದುವೆ ಆಗುವಂಥ ವಯಸ್ಸು ಬಂದಾಗ ಅವರ ಹೆಂಡತಿ ಮದುವೆ ಆದಂಥ ಹೆಂಗ್ಸ್, ಅವತ್ತು ACA ಸಭೆಯಲ್ಲಿ ಒಂದು ರೂಲ್ಸ್ ಇತ್ತು, ಇವತ್ತು ಆ ರೂಲ್ಸ್ ಹಾಕಿದ್ರೆ ಯಾರೂ ಸೇವೆಗೆ ಬರಲ್ಲ. ಏನು ಗೊತ್ತಾ, ಸೇವೆಗೆ ಹೆಂಡತಿ ಬಂದರೆ ಅವಳು ಗೌರ್ಮೆಂಟ್ ಕೆಲಸ ಇದ್ದರೂ ಬಿಟ್ಟು ಬರಬೇಕು. ಅವರ ಹೆಂಡತಿ ಗೌರ್ಮೆಂಟ್ ಕೆಲಸನ ಬಿಟ್ಟು ಅವರು ಕರ್ಕೊಂಡು ಸೇವೆಗೆ ಬರ್ತಾರೆ. ಆದರೆ ಸುಂದರಂ ಅವ್ರನ್ನ ಒಂದು ದಿವಸ ಹನಿಮೂನ್ಗೆ ಒಳ್ಳೆ ರೀತಿಯಲ್ಲಿ ಕಾರ್ನಲ್ಲಿ ಕರ್ಕೊಂಡು ಎಲ್ಲ ಕಡೆ ಸುತ್ತಾಡಿ ಲಾಸ್ಟಲ್ಲಿ ಆವಡಿ ಅನ್ನೋ ಜಾಗಕ್ಕೆ ಕರ್ಕೊಂಡೋಗಿ ಆ ಕಾರ್ನ ನಿಲ್ಲಿಸಿ ಅಲ್ಲೊಂದು ಬ್ರ್ಯಾಂಚ್ ಸಭೆ ನಡೀತಾ ಇರುವಂಥ ಸೇವೆ, ಅಲ್ಲೋಗಿ ಅವ್ರನ್ನ ಮನೆಯೊಳಗೆ ಇರಿಸಿ ಅವ್ರ ದೊಡ್ಡ ಬ್ಯಾಗ್ನಿಂದ ತೆಗೆದು 100 ರೂಪಾಯಿ ನೋಟ್ನ ಸುಂದರಂ ಅನ್ನೋರು ಥಾಮಸ್ ರಾಜ್ ಕೊಟ್ರಂತೆ. ಕೊಟ್ಬಿಟ್ಟು ಒಂದು ಮಾತು ಹೇಳಿದ್ರಂತೆ, ಇವತ್ತು ಆ ಮಾತು ಹೇಳಿದರೆ ಯಾರು ಸೇವೆಗೆ ಬರಲ್ಲ. ದೇವರು ಕೊಟ್ಟರೆ ತಿನ್ನು, ಇಲ್ಲ ಅಂದರೆ ಸಾಯಿ. ಆ ಮಾತನ್ನು ಹೇಳಿ ನಿರ್ದಾಕ್ಷಿಣ್ಯವಾಗಿ ಬಿಟ್ಟು ಬಂದಂತಹ ಒಬ್ಬ ದೇವರ ಮನುಷ್ಯನ ಮಾತನ್ನು ಕೇಳಿ ಅವತ್ತು ಮೊಣಕಾಲೂರಿ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸ್ತಾರೆ. ಥಾಮಸ್ ರಾಜ್ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಕಳೆದ ವರ್ಷ ಸತ್ತಾಗ ಮೂಟೆ ಹೊತ್ತಿದಂಥ ಅದೇ ಅಂಗಡಿಯ ಮುಂದೆ 10,000 ಜನರ ಮೆರವಣಿಗೆ ಬಂತು. ಕತೆಯೆಲ್ಲ ನಾನು ಹೇಳ್ತಾ ಇರೋದು, 100 ಕೋಟಿಯ ಆಲಯವನ್ನು ಕಟ್ಟುವ ಮಟ್ಟಕ್ಕೆ ದೇವರವರನ್ನು ಬಳಸಿದ್ರು. ಆದರೆ ಅವ್ರ ಮಗ ಮೈಕೆಲ್ ಥಾಮಸ್ ರಾಜ್, ನನಗೆ ಬೆಂಗಳೂರಿನಲ್ಲಿ ಪಾಸ್ಟರ್ ಆಗಿರುವಂಥ ಪಾಸ್ಟರ್, ನನಗೆ ತಿಂಗಳಿಗೆ ಕಳಿಸೋದು 5,000, ಸ್ಪೆಷಲ್ ಮೀಟಿಂಗಲ್ಲಿ ಒಂದು ಎಕ್ಸ್ಟ್ರಾ ಕಾಣಿಕೆ. 2 ತಿಂಗಳ ಹಿಂದೆ ನಾನು ಚರ್ಚಿಗೆ ಹೋದಾಗ, ನಮ್ಮ ಮೇನ್ ಚರ್ಚಿಗೆ ಬಂದಾಗ ಪಾಸ್ಟರ್ ಹತ್ರ ಕೇಳಿದೆ, 2 ವೈರ್ ಬೇಕು ಪಾಸ್ಟರ್ ಎಂದೆ. ನಿಮಗೆ ಗೊತ್ತಾ ಮೈಕೆಲ್ದು ಏನು ಹೇಳಿದ್ರು ಅಂತ? ನನ್ನ ಹತ್ರ ಇಲ್ಲ ಅಂದರು. 2 ಕೋಟಿ? 2 ಕೋಟಿ ಜಾಗದಲ್ಲಿ ಆಲಯ ಕಟ್ಟಿ ಸುಂದರವಾಗಿ ನಡೀತಾರೆ. ಯಾಕೆ ಮೈಕೆಲ್ ಹೀಗೆ ಮಾಡ್ತಾರೆ ಗೊತ್ತಾ? ಥಾಮಸ್ ರಾಜ್ ಅವರ ಮಗನಿಗೆ ಮದುವೆ ಆದಾಗಲೂ ಕೊಟ್ಟಿದ್ದ ಸಂಬಳ 5,000. 5,000 ಕೊಟ್ಟು ಎಲ್ಲ ಅಸೋಸಿಯೇಟ್ ಪಾಸ್, ಇವತ್ತಿಂಥ ಸೇವಕರುಗಳು ನಿಮಗೆ ಸಿಗೋದೇ ಇಲ್ಲ. ಹುಡುಕಿದ್ರು ತನ್ನ ಬ್ರ್ಯಾಂಚ್ ಪಾಸ್ಟ್ರಿಗೆ ಎಷ್ಟು ಸಂಬಳನೋ ಮಗನಿಗೂ ಅಷ್ಟೇ ಸಂಬಳ. ಸೊಸೆಯನ್ನು ನೋಡ್ಕೊಂಡು ಬರಲಿಕ್ಕೆ ಮಗ ಹೋಗಿದ್ದು ಶೀಟ್ ಆಟೋಲಿ.
ವಾಪಸ್ ಬಂದರೆ ಹೆಂಗಪ್ಪ ಬಂದೆ, ಏನು ಕಷ್ಟಪಟ್ಟೆ ಅಂತ ಕೇಳೋ ಸುಂದರ ಥಾಮಸ್ ರಾಜ ಸೇವಕ ಅಂತವರಲ್ಲ. ಆದರೆ ಅವರ ಜೀವಿತದ ಸಾಕ್ಷಿಗಳನ್ನು ನೀವು ನೋಡೋದಾದರೆ, ಆ ಭಕ್ತರುಗಳೆಲ್ಲ ನಾನು ಬೇಕಂತಲೇ ಪಾಸ್ಟರ್ ಮೈಕೆಲ್ ಅವರ ಅಡಿಯಲ್ಲಿ ಹೋಗಿ ನಾನು ಎ ಸಿ ಎ ಬ್ರ್ಯಾಂಚಿಗೆ ಸೇರಿಕೊಂಡೆ. ಯಾಕೆ ಅಂತ ನೀವು ಹೇಳೋದಾದರೆ, ನಾನು ನಿಮಗೆ ಹೇಳ್ತಾ ಇರೋದು 5,000 ನನ್ನ ಜೀವನ ನಡೀತಿದೆಯಾ, ಖಂಡಿತವಾಗಿಯೂ ನೀವು ನನ್ನ ಮನೆ ಬಂದು ನೋಡಿದ್ರೆ ಅದಕ್ಕಿಂತಲೂ ಅದ್ಭುತವಾಗಿಯೂ ನನ್ನ ಸಭೆ, ನನ್ನ ಕುಟುಂಬ, ನಾನು ಇಲ್ಲೇನು ಅಗತ್ಯನ ನಿಮಗೆ ಹಂಚ್ಕೊಳ್ಳಿಕ್ಕೆ ಬಂದಿಲ್ಲ. ಅಯ್ಯೋ ನನಗೇನು ತುಂಬ ಕಷ್ಟ ಇದೆ, ಇಂಡೈರೆಕ್ಟಾಗಿ ನಿಮ್ಗಳ ಹತ್ರ ಎಲ್ಲ ವಸೂಲಿ ಮಾಡಬೇಕು ಅಂತ ಜಾಯಮಾನಕ್ಕೂ ಮಾತಾಡ್ಲಿಕ್ಕೆ ಬಂದಿಲ್ಲ. ಆದರೆ ಒಂದನ್ನು ನಾನು ನಿಮ್ಮ ಹತ್ರ ನಿಖರವಾಗಿ ಹೇಳಬಲ್ಲೆ, ನಾನು ಕೂಡ ಸಭೆಗೆ ಸೇರಿದ್ದಕ್ಕೆ ಕಾರಣ ನನ್ನ ಅಧಿಕವಾದಂತಹ ಭರವಸೆ ದೇವರ ಮೇಲೆ ಇರಬೇಕು ಅನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದರಿಂದ ಇವತ್ತು ನಾನು ನಿಮ್ಮ ಹತ್ರ ತಾಳ್ಮೆಯಿಂದ ಕೇಳ್ತಿದ್ದೀನಿ, ನಿಮ್ಮ ಭರವಸೆ ಯಾವುದರ ಮೇಲಿದೆ? ನಿಮ್ಮ ಭರವಸೆ ಇವತ್ತು ಹಣದ ಮೇಲಿದೆಯಾ? ದೇವರು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ, ಆ ತಂದೆ ನೆರವೇರಿಸ್ತಾನೆ, ಅದು ಯಾವಾಗ ಅಂದರೆ ಭರವಸೆ ದೇವರ ಮೇಲೆ ಇಡುವಾಗ. ಯಾಕೆ ನಾನು ಆ ಇಲ್ಲದ ಅವಸ್ಥೆಯನ್ನು ಆರಿಸ್ಕೊಂಡಿದ್ದೀನಿ ಅಂತ ನೀವು ನಾನು ಕೇಳಿದರೆ, 20 ನನ್ನೊಂದಿಗೆ ಸೇವೆಗೆ ಬಂದಂಥ ಅನೇಕರು ಆಗರ್ಭ ಶ್ರೀಮಂತರುಗಳಾಗಿ ದೇವರನ್ನು ಬಿಟ್ಟು ದುಃಖಪಡಿಸೋ ಜೀವನದಲ್ಲಿದ್ದಾರೆ. ಆದರೆ ಇಲ್ಲದೇ ಇರುವಂಥ ಪ್ರತಿಯೊಂದು ಸಣ್ಣ ವಸ್ತುಗಳಿಗೂ ಕೂಡ ನಾನು ಬಿಡದಿಯಲ್ಲಿ ಹಳ್ಳಿ ಜನರುಗಳಲ್ಲಿ ಮಧ್ಯದಲ್ಲಿ ಹಾತ್ಕೊಳ್ಳೋದ್ರಿಂದ ಇವತ್ತು ಧೈರ್ಯವಾಗಿ ವಾಕ್ಯ ಹೇಳಿ ಮೊಣಕಾಲೂರಿ ಪ್ರಾರ್ಥನೆ ಮಾಡೋ ಸ್ಥಿತಿಯಲ್ಲಿದ್ದೀನಿ. ಹಾಗಿದ್ರೆ ಪಕ್ಕದಲ್ಲಿರೋರಿಗೆ ಹೇಳಿ, ನಿನಗೆ ಬರದೇ ಇರೋದೇ ಉತ್ತಮ ಹೇಳಿ. ನಿಮ್ಮ ಇದೇ ವಾಗ್ದಾನ ನಿಮ್ಗೆ ಇವಾಗ, ಅಯ್ಯೋ ಇಷ್ಟಾರ್ಥ ಅಂದ್ಬಿಟ್ಟು ಏನು ಅರ್ಥ ಹೇಳ್ತಿದ್ಯಪ್ಪ ನೀನು? ನಿಮ್ಮ ನಮ್ಮ ಜೀವಿತಗಳಲ್ಲಿ ಇವತ್ತು ಭರವಸೆ. ಬೆಂಗಳೂರಿನ ವಿಶ್ವಾಸಿಗಳು, ಜಗತ್ತಿನಲ್ಲಿ ಅನೇಕ ವಿಶ್ವಾಸಿಗಳು ಬಹಳ ನೋವಿನಿಂದ ಹೇಳ್ತಿದ್ದೀನಿ. ಅದಕ್ಕೆ ಕೆಲವರು ನಾನು ಗಮನಿಸಿದ್ದೀನಿ, ನಿಮಗೆ ಆರೋಗ್ಯಗಳನ್ನು ಮುರಿದಿರೋದಕ್ಕೆ ಸ್ತೋತ್ರ. ಕೆಲವರಿಗೆ ನಿಮಗೆ ಸಂಕಟಗಳನ್ನು ಕೊಟ್ಟಿರುವುದಕ್ಕೆ ನಾನು ಅನೇಕ ಸಾರಿ ಸ್ತೋತ್ರ ಹೇಳ್ತೀನಿ. ಯಾಕೆ ಗೊತ್ತಾ? ಅವುಗಳು ಇರೋದರಿಂದ ತಾನೇ ನೀವು ಮತ್ತೆ ಅಳ್ತಾ ಪ್ರಾರ್ಥನೆ ಮಾಡ್ತಾ ಇರೋದು. ತಲೆ ನೀವು ಒಬ್ಬೊಬ್ಬರು ನಿಧಾನ ಕಾಣಿಸ್ತಿದ್ದೀರ, ಯಾರಿಗೂ ಕಾಣಿಸ್ಬಾರ್ದು ಅಂತ. ಯಾಕೆ? ಅದಕ್ಕೆ ನಾನು ಹೇಳ್ತೀನಿ, ದೇವರು ಯಾರನ್ನು ಪ್ರೀತಿಸ್ತಾನೋ ಅವನನ್ನು ಶಿಕ್ಷಿಸಲೇಬೇಕು. ಶಿಕ್ಷಿಸುವಂಥ ಆ ಯಾಕೋಬನ ಜೊತೆಯಲ್ಲಿ ಯಾವಾಗಲೂ ದೇವರಿರ್ತಾನೆ. ಅವನಿಗೆ ಬೇತೆಯಲ್ಲಿ ರೀತಿಯಲ್ಲಿ ದೇವದೂತರು ಬರುವ ಹೋಗುವಂಥ ಸಂದರ್ಶನಗಳು ಅವನ ಜೀವಿತದಲ್ಲಿರ್ತದೆ. ಆದರೆ ಶಿಕ್ಷಿಸಲ್ಪಡದೇ ಇರುವಂಥ ಯೇಸ, ಅವನಿಗೆ ಯಾವ ದರ್ಶನನೂ ಇರಲ್ಲ, ಯಾವ ಆತುಕೊಳ್ಳುವಿಕೆನೂ ಇರಲ್ಲ. ಇವತ್ತು ಯೌವನಸ್ಥ ಮಕ್ಕಳು, ಒಂದು ವೇಳೆ ನಿಮ್ಮ ಕಾಲೇಜ್ ಸೀಟ್ಗಳಲ್ಲೂ ನೀವು ಅನೇಕ ಜ್ಞಾನಗಳಿಂದ ನೀವೇನೇನು ಸಾಮರ್ಥ್ಯಗಳನ್ನು ಮಾಡಿದ್ರು ಕೂಡ ನಿಮಗೆ ಕ್ಲಿಕ್ ಆಗ್ತಿಲ್ಲ ಅಂದರೆ, ಒಂದೇ ಒಂದನ್ನು ನೀವು ಅರ್ಥ ಮಾಡ್ಕೋಬೇಕು, ಅದನ್ನು ದೇವರು ಮಾಡ್ತಾ ಇರೋದಕ್ಕೆ ಕಾರಣ ಏನಂದರೆ, ಆತನು ನಿನ್ನನ್ನು ಪ್ರೀತಿಸ್ತಾ ಇರೋದ್ರಿಂದ ಯು ಹ್ಯಾವ್ ಟು ಟ್ರಸ್ಟ್ ಹಿಮ್. ದೇವರಿಗೆ ಅದೇ ಆಸೆ. ಕೆಲವರಿಗೆ ನಾನು ಹೇಳ್ತಾ ಇರಬೇಕಾದ್ರೇ ನನ್ನ ಹೃದಯ ಕೆಲವು ಯೌವನಸ್ಥ ಮಕ್ಕಳುಗಳ ಬಗ್ಗೆ ಹೇಳ್ತಾ ಇದೆ, ಓ ಗಾಡ್ ವಾಂಟ್ಸ್ ಯು ಟು ಟ್ರಸ್ಟ್ ಮಗಳೇ. ದೇವರು ಇವತ್ತು ನಿನಗೆ ಹೇಳ್ತಾ ಇದ್ದಾನೆ, ನೀನು ದೇವರಲ್ಲೇ ಭರವಸೆ. ನಿನಗೊಬ್ಬ ತಂದೆ ಇದ್ದಾನೆ, ಆ ತಂದೆ ನೀನು ಮೊಣಕಾಲೂರಿ ಕೂಗುವಾಗ ನಿನ್ನ ಮೊರೆಯನ್ನು ಕೇಳ್ತಾನೆ. ಲೋಕದ ತಂದೆ ನಿನಗೆ ಸ್ಪಂದಿಸದೇ ಇರೋರು ಆಗಿರ್ಬೋದು, ಆದರೆ ಆ ತಂದೆ ನಿನ್ನ ಎಲ್ಲ ಸಂಕಟಗಳನ್ನು ನೋಡುವವನಾಗಿದ್ದಾನೆ. ಓ ಇವತ್ತು ದೇವರು ಆ ರೀತಿಯಾಗಿ ಇವತ್ತು ಆ ಕೊರತೆ, ಅದಕ್ಕೆ ಹೇಳ್ತಾ ಇದ್ದೀನಿ, ಆತನು ನಿಜವಾಗಿಯೂ ನಾವು ಆತನ ಪಾದದಲ್ಲಿ ಅಳುವಂತಹ ರಹಸ್ಯವನ್ನು ಇವತ್ತು ಸಭೆ ಕಳ್ಕೊಂಡ್ಬಿಡ್ತು, ವಿಶ್ವಾಸಿಗಳು ಕಳ್ಕೊಂಡ್ಬಿಟ್ರು, ಅನೇಕ ಜನ ಸೇವಕರುಗಳು ಕೂಡ ಕಳ್ಕೊಂಡ್ಬಿಟ್ರು. ಯಾಕೆ ಕಳ್ಕೊಂಡ್ರು ಅಂದರೆ, ಅವರು ಸುಖದ ಸುಪ್ಪತ್ತಿಗೆಗೆ ಹೋದ ಮೇಲೆ ಅವರಿಗೆ ದೇವರು ದೂರವಾಗ್ಬಿಟ್ಟಿದ್ದಾನೆ. ಆದರೆ ಇವತ್ತು ನಿಮಗಾದರೂ ನನ್ನ ಒಂದೇ ಒಂದು ಪ್ರಾರ್ಥನೆ, ನೀವು ಆತನ ಮೇಲೆ ಭರವಸೆ ಇಡುವರಾದರೆ ಖಂಡಿತವಾಗಿ ನಿಮ್ಮ ಇಷ್ಟಾರ್ಥವನ್ನು ಆತನ ನೆರವೇರಿಸ್ತಾನೆ, ಖಂಡಿತವಾಗಿ ನೆರವೇರಿಸ್ತಾನೆ. ಅದಕ್ಕೆ ನೀವು ಸತ್ಯವೇದದಲ್ಲೇ ದೇವರು ಬರೆದಿಟ್ಟಿರುವಂಥ ಸೆಂಟರ್ ವಾಕ್ಯ ಯಾವುದು? ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನಲ್ಲಿ ಭರವಸೆ ಬಿಡುವುದು ಎಷ್ಟೋ ಒಳ್ಳೆಯದು. ನೋಡಿ, ಚರ್ಚ್ ಕಟ್ಟೋ ಸಮಯದಲ್ಲಿ ನನಗೆ ಈಗಲೂ ನೆನಪಿದೆ, ನಾನು ಇದನ್ನು ಹೇಳಲೇಬೇಕು. ಆ ಒಬ್ಬ ವ್ಯಕ್ತಿ ನನ್ನನ್ನು ಹುಡುಕೊಂಬಂದು ಹಣ್ಣು ಹಂಪಲೆಲ್ಲ ಕೊಟ್ಟರು. ಕಟ್ಟೋ ಸಮಯದಲ್ಲಿ ಬಂದು ಆ ತೆಲುಗು ವ್ಯಕ್ತಿ ನನಗೆ ಹೇಳಿದ್ರು, ಒಂದೇ ಒಂದು ಪ್ರೇಯರ್ ಮಾಡಬೇಕು ಶಂಕರಪ್ಪ ಅಂತ. ನನಗೊಬ್ಬರು ಕಾಂಟ್ರಾಕ್ಟ್ರ್ ಗೊತ್ತು, ಅವ್ರಿಗೊಂದು ಫೋನ್ ಮಾಡಿಕೊಡ್ತೀನಿ, ಅವ್ರಿಗೆ ಪ್ರಾರ್ಥನೆ ಮಾಡಿ ದೇವರು ಏನು ಹೇಳ್ತಾರೋ ಹೇಳ್ಬಿಡಿ ಅಂದರು. ಶಂಕರಪ್ಪನಿಗೆ ಪ್ರಾರ್ಥನೆ ಮಾಡ್ತೀನಿ, ನನಗೇನು ಪದಗಳೇ ಬರ್ತಾ ಇಲ್ಲ.
ಈ ಅಪ್ಪ ಮತ್ತೆ ಮತ್ತೆ ಹೇಳಿದ್ನು, ಅವ್ರು ಇಬ್ಬರು ಸೇರಿನೇ ಇಬ್ಬರು ಅಣ್ಣ ತಮ್ಮದಿರಿದ್ದಾರೆ, ನಿಮಗೆ ಚರ್ಚ್ ಕೊಟ್ಬಿಡ್ತಾರೆ. ಹಣ್ಣು ಹಂಪಲೆಲ್ಲ ಕೊಟ್ಟು ಬಂದಂಥ ಈ ವ್ಯಕ್ತಿ ಹೇಳಿದ ಮಾತೇನೆಂದರೆ ಇಬ್ಬರೇ ಕಟ್ಕೊಟ್ಬಿಡ್ತಾರೆ ಅಂದಿದ ತಕ್ಷಣ ನಾನೇನು ಹುಮ್ಮಸ್ಸಿನಲ್ಲಿ ಅದನ್ನು, ಯಾಕಂದರೆ ನಾವು ಆ ಥರ ಕೆಲವ್ರನ್ನ ನೋಡಿರ್ತೀವಿ, ಆದರೂ ಸ್ವಲ್ಪ ತಾಳ್ಮೆಯಿಂದ ಆ ಮನುಷ್ಯ ಹೇಳಿದ ಮತ್ತೆ ಫೋನ್ ಮಾಡಿಕೊಟ್ಟು ಒಂದು ಮಾತು ಹೇಳಿ ಒಂದು ಮಾತು ಹೇಳಿ ಅಂದಾಗ ಲಾಸ್ಟಲ್ಲಿ ಅವ್ರಿಗೆ ನಾನು ಹೇಳಿದೆ, ದಯವಿಟ್ಟು ದೇವರು ಹೇಳದೇ ಇರುವಂಥ ಪ್ರವಾದನೇನ ಹೇಳೋಕ್ಕೆ ನಾನು ಸಾಧ್ಯನೇ ಇಲ್ಲ, ಆದರೆ ಒಂದು ವೇಳೆ ದೇವರು ಹೇಳಿದರೆ ನಾನು ಹೇಳ್ತೀನಿ ಅಂತ ಅವ್ರನ್ನ ಆ ಹಣ್ಣನ್ನು ಸ್ವೀಕರಿಸಿ ಅವ್ರ ಒಂದು ಸ್ವೈಲೆ ಬೇಸರವಾಗಿ ಹೋದ್ರೇನು. ಆದರೆ ಆ ವ್ಯಕ್ತಿ ಹೋಗುವಾಗ ಒಂದು ಮಾತು ಹೇಳಿದರು, ನೀವು ಫಸ್ಟು ಲೋಡು ಎಂ ಸ್ಯಾಂಡ್ ಬಂದಾಗ ನನಗೆ ಫೋನ್ ಮಾಡಿ ಆ ಮೊದಲನೇ ಅಮೌಂಟ್ ಕಳಿಸೋದೇ ನಾನು. ಹಣ್ಣು ಹಂಪಲು ಕೊಟ್ಟವನು ಒಂದು 11,000 ಒಂದು ಎಂ ಸ್ಯಾಂಡ್ ಲೋಡ್ ಹಾಕಲ್ವಾ, ಹಾಕಿಬಿಟ್ಟ. ಏನು ಲೋಡ್? ಮಣ್ಣು. ಫೋನ್ ಮಾಡಿದಾಗ ದಾಸಪ್ಪ ಫೋನೇ ಎತ್ತಾ ಇಲ್ಲ. ನಿಮಗೆ ಗೊತ್ತಾ, ಆ ಸಮಯದಲ್ಲಿ ಮತ್ತೆ ಜಲ್ಲಿ ಕಲ್ಲು ಎಲ್ಲ ಸೇರಿ ನನಗೆ ಆ ಸಮಯದಲ್ಲಿ ಕಾಣಿಕೆ ಹಾಕಿದ್ದು ನಮ್ಮ ಬ್ರದರ್ ಉದಯ್. ಅದು ಅವ್ರಿಗೆ ಗೊತ್ತಿಲ್ಲ ಆ ಸಮಯದಲ್ಲಿ ಅಲ್ಲೊಂದು ಫೇಲ್ಯೂರ್ ಆಗಿತ್ತು ಅಂತ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವತ್ತು ಆ ಆಲಯ ನೀವು ನೋಡಿದ್ರೆ ಸುಂದರವಾಗಿದೆ, ಅದಕ್ಕೆ ನನ್ನ ಮೇನ್ ಚರ್ಚ್ ಕೂಡ ಕೊಟ್ಟಿದ್ದು 3,00,000. ಪ್ರಾಮಾಣಿಕವಾಗಿ ಹೇಳಿದ್ದೀನಿ, ನಮ್ಮ ಪಾಸ್ಟರ್ ಮುಂದೆನೇ ಹೇಳಿದ್ದೀನಿ. ಆದರೆ ನೀವು ಆಲಯದಲ್ಲಿ ನೀವು ನೋಡೋದಾದರೆ ನನ್ನ ಮನೆಗಿಂತಲೂ ಆಲಯ ಸುಂದರವಾಗಿದೆ. ಮತ್ತು ಆ ಸುಂದರವಾದಂಥ ಕಟ್ಟಡದಲ್ಲಿ ಕಳೆದ ವಾರ ಜನರೆಲ್ಲ ತುಂಬಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ದೇವರ ಮೇಲೆ ಭರವಸೆ ಇಟ್ಟು ಪಡ್ಕೊಳ್ಳುವಂಥ ಅನುಭವವನ್ನು ವಿಶ್ವಾಸಿಗಳೇ ನೀವು ಮರುಕಳಿಸ್ಬೇಕು, ಸೇವೆಗಳು ಬರೆಯುವಂಥ ಜನರುಗಳು ಮರುಕಳಿಸ್ಬೇಕು. ಯಾಕೆ ದೇವರು ಇವತ್ತು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಾ ಇಲ್ಲ ಅಂದರೆ, ಇವತ್ತು ನಾವು ಈ ರೀತಿ ಹೇಳಿದ್ರೂ ಕೂಡ ಸಂದೇಹವಾಗಿ ನೀವು ನೋಡುವಂಥ ಗತಿಗೆ ತಲುಪಿಡ್ತು ಕ್ರೈಸ್ತತ್ವ, ಈ ಅಪ್ಪನಿಗೆಲ್ಲೋ ಬರುತ್ತೆ ಅನ್ನೋ ಮಾತುಗಳು ಕೇಳುವಂಥ ಮಾತುಗಳು ಆಗೋಯ್ತೀಗ. ಆದರೆ ನಾನು ಎಂಥ ದುರವಸ್ಥೆಗೆ ನಾವು ತಲುಪಿದ್ದೀವಿ ಅಂದರೆ, ನಾವು ಇಷ್ಟು ದೇವರ ಮೇಲೆ ಭರವಸೆ ಇಡುವಂಥದ್ದನ್ನು ಅರ್ಥ ಮಾಡಿಕೊಳ್ಳದೇ ಇರುವಂಥ ಕಾಲಕ್ಕೆ ನಾವು ಹೋಗ್ಬಿಟ್ವಿ.